ನೋಡಮ್ಮ ಗವರ್ನಮೆಂಟ್ ಕೋಟಾ ಏನೋ ಮುಗಿದೋಗಿದೆ ಇನ್ನು ಉಳಿದಿರೋದು ನನ್ನ ಕೋಟಾ ಮಾತ್ರ ಅಂದ್ರೆ ಕಾಲೇಜ್ ಕೋಟಾ ಸೀಟ್ಗೆ 7 ರಿಂದ 10 ಲಕ್ಷ ರೂಪಾಯಿ ಆಗುತ್ತೆ 10 ಲಕ್ಷನಾ ನಿನಗೆ ಕೊಡಕ ಆಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಒಳ್ಳೆ ಪರ್ಸೆಂಟೇಜ್ ತಗೊಂಡ ನಿನ್ನಂತವರನ್ನ ಹಾಗೆ ಕಳಿಸೋದಿಕ್ಕೆ ಹಾಳಾದ ನನ್ನ ಮನಸೇ ಒಪ್ತಾ ಇಲ್ಲ ಸರ್ ಪ್ಲೀಸ್ ಸರ್ ಹೇಗಾದರೂ ಮಾಡಿ ಸೀಟ್ ಕೊಡಿ ಎಲ್ಲ ನಿಮ್ಮ ಕೈಯಲ್ಲಿ ತಾನೇ ಇದೆ ಸಕ್ಕತ್ ಕಿಲಾಡಿ ನೀನು ಬಹಳ ಬೇಗ ಅರ್ಥ ಮಾಡ್ಕೊಂಡ ಬಿಟ್ಟೆ ನೋಡಮ್ಮ ನೀನು ಡೊನೇಷನ್ ಕೊಡೋದು ಬೇಡ ಫೀಸ್ ಕೊಡೋದು ಬೇಡ ಮತ್ತೆ ನಂದೊಂದು ಗೆಸ್ಟ್ ಹೌಸ್ ಇದೆ ನಾನು ಕರೆದಾಗಲ್ಲ ನೀನಲ್ಲಿ ಬಂದ್ರೆ ಸಾಕು ನಿನಗೆ ಮೆಡಿಕಲ್ ಸೀಟ್ ಮೆರಿಟ್ ಸರ್ಟಿಫಿಕೇಟ್ ಎಲ್ಲ ಸಿಗುತ್ತೆ ನನಗೆ ಟೆನ್ಷನ್ ಆದಾಗ ನಿನ್ನ ಹತ್ರ ಬಂದ್ರೆ ನನಗೆ ಇಲೆಕ್ಷನ್ ಸಿಗದಾಗು ಆಗುತ್ತೆ ಯೋನೋಚಮ್ಮ ಎಲ್ಲ ನಿಲ್ಕೊಂಡಿದೆ ಹೌದು ಸರ್ ಎಲ್ಲ ನನ್ನ ಕೈನಲ್ಲೇ ಇದೆ ವಾಣಿ ಇಂಟರ್ವ್ಯೂ ಹೋದಳು ಮನೆಗೆ ಬಂದಿಲ್ಲ ಅಂತ ಅಲ್ಲಿ ಎಲ್ಲರೂ ಕಾಯ್ತಾ ಕೂತಿದ್ದಾರೆ ನೀ ನೋಡಿದ್ರೆ ಇಲ್ಲಿ ಕ್ಯಾಂಟೀನ್ ಬಂದು ಕೂತಿದೀಯಲ್ಲ ಏನಾಯ್ತಮ್ಮ ಸೀಟ್ ಸಿಗ್ಲಿಲ್ವಾ ಅಣ್ಣ ನಾನು ಮೆಡಿಕಲ್ ಓದಲ್ಲಣ್ಣ ತುಂಬಾ ಕಷ್ಟ ಆಗುತ್ತೆ ನಾನು ಬಿಎಸ್ಸಿ ನೇ ಓದ್ತೀನಿ ಸೀಟ್ ಸಿಗ್ತಾ ಇಲ್ವಾ ಮೆಡಿಕಲ್ ಓದಬೇಕು ಅಂದ್ರೆ ಅದಕ್ಕೆಲ್ಲ ತ್ಯಾಗ ಮಾಡಬೇಕು ತ್ಯಾಗನ ಏನದು ಅಣ್ಣ ಒಂದು ಹೆಣ್ಣಾಗಿ ಮನೆಯಲ್ಲಿ ಕೂತ್ಕೊಂಡು ಓದಬಹುದು ಹಾಸ್ಟೆಲ್ ಅಲ್ಲಿ ಓದಬಹುದು ಕಾಲೇಜ್ ನಲ್ಲಿ ಓದಬಹುದು ಆದ್ರೆ ಒಬ್ರು ಗೆಸ್ಟ್ ಹೌಸ್ ನಲ್ಲಿ ಓದೋದು ಅಂದ್ರೆ ಬಾನಜ ಗೊತ್ತು ನನಗೆ ಚೆನ್ನಾಗಿ ಗೊತ್ತು ನೀನು ವಾಪಸ್ ಬಂದೇ ಬರ್ತೀಯ ಅಂತ ನಿನ್ನಂತವ್ರನ್ನ ಎಷ್ಟು ಜನರು ನೋಡಿಲ್ಲ ಒಂದು ಹುಡುಗಿನ ಕಳಿಸ್ತೀನಿ ಅವಳಿಗೊಂದು ಸೀಟ್ ಕೊಡು ಹಾಗೆ ನಮ್ಗೆ ಎಷ್ಟೋ ಅಡ್ರೆಸ್ ಕೊಟ್ಬಿಡು ಓಕೆ ಸರ್ ಏಯ್ ಓ ಹಾಗಲ್ಲಿ ಬಂದ್ಯಾ ಕಾಸು ಕೊಟ್ಟಿಲ್ವಾ ಎಷ್ಟಪ್ಪ ಇವರು ನಮ್ಮಣ್ಣ ಓ ಹೆದರ್ಸೋ ಕರ್ಕೊಂಡು ಬಂದಿದ್ಯಾ ಅಯ್ಯಯ್ಯೋ ಅದೆಲ್ಲ ನಮಗೆ ಗೊತ್ತಿಲ್ಲ ಸರ್ ಸರ್ ನೀವು ಮಾಡಿದ ತಪ್ಪು ಸರ್ ಸೀಟ್ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬೋದಾಗಿತ್ತು ಅದು ಬಿಟ್ಟು ನೀವು ಈ ಸೀಟಲ್ಲಿ ಕೂತ್ಕೊಂಡು ಹಾಗೆಲ್ಲ ಮಾತಾಡಬಾರ್ದಾಗಿತ್ತು ನನ್ನ ತಂಗಿಗೆ ಮರ್ಯಾದೆಯಾಗಿ ಒಂದು ಸೀಟು ಏನು ಮರ್ಯಾದೆ ಗ್ರೇಡ್ ಅಂತ ಇದೆಯಾ ಯಾರನ್ನ ಮಾತಾಡ್ತಾ ಗೊತ್ತಾ ನಿನ್ನ ತಂಗಿಗೆ ಸೀಟ್ ಕೊಡಲಿಲ್ಲ ಅಂದ್ರೆ ಏನು ಮಾಡ್ತೀಯಾ ಏನೋ ಮಾಡ್ತೀಯಾ ಪೊಲೀಸ್ ಹತ್ರ ಹೋಗ್ತೀಯಾ ಇಲ್ಲ ಎಜುಕೇಶನ್ ಮಿನಿಸ್ಟರ್ ಹತ್ರ ಹೋಗ್ತೀಯಾ ಯಾರ ಹತ್ರ ಹೋಗ್ತೀಯ ಹೇಳು ನಾನೇ ಫೋನ್ ಮಾಡಿ ಇಲ್ಲ ಕರೆಸ್ತೀನಿ ನಾನು ಅಲ್ಲೆಲ್ಲ ಹೋಗೋನಲ್ಲ ಸರ್ ನನಗೆ ನಂದೇ ಅಂತ ಒಂದು ಇದಿದೆ ಏನೋ ರೌಡಿಸಮ್ಮ ನಾನೆಂತ ರೌಡಿ ಗೊತ್ತಾ ನಿನಗೆ ಅದೆಲ್ಲ ಆದ್ಮೇಲೆ ಅಮ್ಮ ಈ ಕಾಲೇಜು ಈ ಕೆಲಸ ಎಲ್ಲ ಇವನ್ನ ಮೂಟೆ ಕಟ್ಟಿ ಆಚೆ ಬಿಸಾಕು ಅಯ್ಯಯ್ಯೋ ಅಷ್ಟೆಲ್ಲ ತೊಂದರೆ ತಗೋಬೇಡಿ ಸರ್ ನಿಮ್ಮ ಹತ್ರ ಪರ್ಸ್ನಲ್ ಆಗಿ 2 ನಿಮಿಷ ಮಾತಾಡಿ ನಾನೇ ಹೊರಟೋಗ್ತೀನಿ ಓ ಹಾಗಾ ಲೇ ಅವ್ರು ಏನು ಮಾತಾಡ್ಬೇಕಂತೆ ಅದೇನು ಅಂತ ಕೇಳೋಣ ನೀವು ಸ್ವಲ್ಪ ಆಚೆ ಇರೋ ನೀನು ಸ್ವಲ್ಪ ಹೊರಗಡೆ ಇರಮ್ಮ ಅಣ್ಣ ಅದೇನೋ ಮಾತಾಡಬೇಕು ಅಂತ ಇದ್ದೆ ಮಾತಾಡಪ್ಪ ನನ್ನ ಹೆಸರು ನಂಜುಂಡ ಅಂತ ನನಗೆ ಇನ್ನೊಂದು ಹೆಸರಿದೆ ಹೊರಗಿನ ಜನಕ್ಕೆ ಹೇಳಲ್ಲ ನಾನು ಯಾರು ಅಂತ ನಿನಗೆ ಗೊತ್ತಲ್ಲ ಕೆಲವು ವಿಷಯದಲ್ಲಿ ನಾನು ಬೆಂಕಿ ಸುಟ್ಟೋಗ್ಬಿಡ್ತೀಯ ಬಿಡು ಬಿಡು ಅಣ್ಣ ಒಂದು ಸೀಟ್ ಇಲ್ಲಣ್ಣ 100 ಸೀಟ್ ಕೊಡ್ತೀನಿ ಬೇಕಾದ 1000 ಸೀಟ್ ಕೊಡ್ತೀನಿ ಈ ಕಾಲೇಜಲ್ಲಿ ನಿಂದು ಸರಿನಾ
ಏನು ನಿಂತ ಇದ್ದೀರಾ ಕೂತ್ಕೊಳ್ಳಿ ಅಣ್ಣ ಪ್ಲೀಸ್ ಬರ್ತೀನಿ ಅಣ್ಣ ನನ್ನ ಕರೆಲಿ ಮೊದಲು ಡ್ರಾಪ್ ಮಾಡ್ತೀನಿ ಅಣ್ಣ ಪರವಾಗಿಲ್ಲ ನಿನಗೆ ಸೀಟ್ ಸಿಗ್ತಮ್ಮ ನಿಜವಾಗ್ಲೂ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಹೌದು ಅವನತ್ರ ಏನು ಅಂತ ಮಾತಾಡಿದ್ರೆ ಸತ್ಯ ಒಂದೇ ಒಂದು ಸತ್ಯ ಹೇಳಿದೆ ಅಷ್ಟೇ ಬಾ ಹೋಗೋಣ ಈ ಆಟೋ ಡ್ರೈವರ್ ನಿಮಗೆ ಅಣ್ಣನಾ ಸರ್ ಏ ಲೇ ಅವರ ತಂಗಿಗೆ ಅವರ ಅಣ್ಣ ಕಂಡ್ರು ಅವರ ತಂಗಿಗೆ ಅಣ್ಣ ಆದ್ರೆ ನನಗೆ ಅಣ್ಣ ಇದ್ದ ಹಾಗೆ ನನಗೆ ಅಣ್ಣ ಆದ್ರೆ ನಿಮಗೆಲ್ಲರಿಗೂ ಅಣ್ಣ ಇದ್ದ ಹಾಗೆ ನಿಮಗೆಲ್ಲರಿಗೂ ಅಣ್ಣ ಆದ್ರೆ ಇಡೀ ಊರಿಗೆ ಅಣ್ಣ ಇದ್ದ ಹಾಗೆ ಅಣ್ಣ ಕಂಡ್ರು